ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಪರಮಾತ್ಮನ ಸ್ಮರಣೆಯನ್ನ ನಿರ್ಲಕ್ಷಿಸಿ ನಾವು ಭೌತಿಕ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳುವುದರಲ್ಲೇ ಕಾಲ ಕಳೆದ್ರೆ ಮುಂದೊಂದು ದಿನ ನಾವು ಅವನತಿ ಹೊಂದಬೇಕಾಗುತ್ತದೆ ಎಂದು ಸ್ವರ್ಣವಲ್ಲಿ ಮಠಾಧೀಶರಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ನುಡಿದ್ರು. ಶಿರಸಿಯ ಸೋಂದ ಸ್ವರ್ಣವಲ್ಲಿ ಮಠದಲ್ಲಿ ಗುರುಪೂರ್ಣಿಮೆಯ ನಿಮಿತ್ತ ಶುಕ್ರವಾರ ತಮ್ಮ 28ನೇ ಚಾತುರ್ಮಾಸ್ಯ ವ್ರತವನ್ನು ಸಂಕಲ್ಪ ಮಾಡಿದ ಸಂದರ್ಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಜನರಿಗೆ ದೇವರ ಮೇಲೆ ನಂಬಿಕೆ ಹಾಗೂ ಭಕ್ತಿ ಕಡಿಮೆಯಾಗ್ತಿದೆ. ಹಾಗಾಗಿಯೇ ಜನರು ಆಧ್ಯಾತ್ಮಿಕ ಮಾರ್ಗವನ್ನು ನಿರ್ಲಕ್ಷಿಸಿ ಕೇವಲ ಭೋಗದ ಮಾರ್ಗವನ್ನೇ ಆರಿಸಿಕೊಳ್ತಿದ್ದಾರೆ. ಆದರೆ ಪರಮಾತ್ಮನ ಸ್ಮರಣೆಯನ್ನ ನಿರ್ಲಕ್ಷಿಸಿ ನಾವು ಭೌತಿಕ ಪ್ರಜ್ಞೆಯನ್ನ ಬೆಳೆಸಿಕೊಳ್ಳುವುದರಲ್ಲಿಯೇ ಕಾಲ ಕಳೆದರೆ ಮುಂದೊಂದು ದಿನ ನಾವು ಅವನತಿ ಹೊಂದಬೇಕಾಗುತ್ತದೆ. ಇದರಿಂದ ಯಾರ ಉದ್ಧಾರವೂ ಸಾಧ್ಯವಿಲ್ಲ. ಹೀಗಾಗಿ ನಾವೆಲ್ಲರೂ ನಮ್ಮೆಲ್ಲರ ಮಹಾನ್ ಗುರುಗಳಾದ ವೇದವ್ಯಾಸರ ಆದರ್ಶವನ್ನ ಪಾಲಿಸುತ್ತಾ ನಮ್ಮ ಅಮೂಲ್ಯ ಸಮಯದಲ್ಲಿ ಸ್ವಲ್ಪ ಸಮಯವನ್ನಾದರೂ ಪರಮಾತ್ಮನ ಭಕ್ತಿಯಲ್ಲಿ ತೊಡಗಬೇಕಿದೆ. ಇಲ್ಲವಾದರೆ ಬೆಳಕೂ ಸಹ ನಮಗೆ ಕತ್ತಲೆ ಎನಿಸಿ ಜ್ಞಾನವೂ ಕೂಡ ಅಜ್ಞಾನವಾಗುತ್ತದೆ. ಅಲ್ಲದೆ ಪಠ್ಯೇತರವಾಗಿರುವ ಭಗವದ್ಗೀತೆಯನ್ನ ಪಠ್ಯದ ಒಳಗೆ ಸೇರಿಸಬೇಕು. ಹಾಗಾಗಿಯೇ ನಾವು ನಮಗೆ ಜ್ಞಾನ ನೀಡಿದ ಗುರುಗಳನ್ನ ಸ್ಮರಿಸುವ ದಿನವೇ ಗುರುಪೂರ್ಣಿಮೆಯ ಉದ್ದೇಶವಾಗಿದೆ. ಹೀಗಾಗಿ ಸರ್ಕಾರ ಶಿಕ್ಷಕರ ದಿನಾಚರಣೆಯನ್ನು ಗುರುಪೂರ್ಣಿಮೆಯ ದಿನದಂದು ಆಚರಿಸುವಂತಾಗಬೇಕು ಎಂದರು. ಸರ್ಕಾರದ ಶಿಕ್ಷಕರ ದಿನಾಚರಣೆಯಲ್ಲಿ ಯಾವಾಗಲೂ ಅಭ್ಯಾಸ ಮಾಡ್ತಾರೆ. ನಿಜವಾಗಿ ಪ್ರಾಚೀನ ಕಾಲದ ಶಿಕ್ಷಕರ ದಿನಾಚರಣೆ, ಆ ಕಾಲದ ಶಿಕ್ಷಕರು ಅಂದರೆ ಮಾತಾಡ್ತಾ ಇದ್ದಾರೆ. ಅದು ಈ ದಿವಸ ಆಶಾಶಿ ದಿವಸ ವಿದ್ಯೆಯ ಪ್ರಗತಿ ಆಗಬೇಕು ಅಂತ ನೋಡಿ ದಿವಸ ಗುರು ಪೂಜೆ ವಿಶೇಷವಾಗಿ ಮಾಡಬೇಕು ಅಂತ ಧರ್ಮಶಾಸ್ತ್ರ ಕೋರಿದೆ ಅಂತಹ ಗುರು ಕೊಡಬೇಕು. ವೇದ ವ್ಯಾಸರು ಅವರೇ ದೊಡ್ಡ ಗುರುಗಳು. ಯಾಕಂದ್ರೆ ಅವರು ಜಗತ್ತಿಗೆ ಕೊಟ್ಟಿರುವಂತಹ ಕೊಡುಗೆ ಬಹಳ ದೊಡ್ಡದು. ಇದೇ ವೇಳೆ ಆದಿಚುಂಚನಗಿರಿಯ ನಿವೃತ್ತ ನ್ಯಾಯಶಾಸ್ತ್ರ ಪ್ರಾಧ್ಯಾಪಕರಾದ ನರಹರಿ ಭಟ್ ಹಾಗೂ ಉಮ್ಮಚ್ಚಿಗೆಯ ವೈದ್ಯರಾದ ಡಾ ಟಿಎಸ್ ಭಟ್ ಮಾರಿಗೋಳಿಯವರನ್ನ ಗುರುಗಳು ಸನ್ಮಾನಿಸಿದರು ಹಾಗೂ ರಾಜರಾಜೇಶ್ವರಿ ಪಾಠಶಾಲೆಯ ವಿದ್ಯಾರ್ಥಿಗಳು ವೇದಘೋಷ ಮಾಡಿದರು. ಜಿವಿ ಜೋಶಿ ಕಾಗೇರಿ ಫಲ ಸಮರ್ಪಿಸಿದರು. ಯಲ್ಲಾಪುರದ ಉಮ್ಮಚ್ಚಿಗೆಯ ಎರಡು ಬಸ್ ತಂಗುದಾಣ ಕೂಡ ಶಿಥಿಲಗೊಂಡಿದ್ದು ಬಸ್ ಕಾಯುವ ಪ್ರಯಾಣಿಕರಿಗೆ ಹೋಟೆಲ್ ಕಟ್ಟಿಗೆ ಗತಿ ಎನ್ನುವಂತಾಗಿದೆ. ಉಮ್ಮಚ್ಚಿಗೆಯಲ್ಲಿ ಗ್ರಾಮ ಪಂಚಾಯತ್ ಕಚೇರಿ, ಸೇವಾ ಸಹಕಾರಿ ಸಂಘ, ಸಂಸ್ಕೃತ ಮಹಾವಿದ್ಯಾಲಯ, ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ಪಶು ಚಿಕಿತ್ಸಾಲಯ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಶ್ರೀಮಾತಾ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ, ದೂರವಾಣಿ ವಿನಿಮಯ ಕೇಂದ್ರ, ಹೆಸ್ಕಾಂ ಗ್ರಿಡ್ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳು ಇಲ್ಲಿ ಇದ್ದರೂ ಸಾರ್ವಜನಿಕರಿಗೆ ಅಗತ್ಯವಾದ ಸಮರ್ಪಕ ಬಸ್ ನಿಲ್ದಾಣ ಮಾತ್ರ ಇಲ್ಲದಿರುವುದು ಅತಿ ವಿಪರ್ಯಾಸದ ಸಂಗತಿ. ಬಹು ವರ್ಷಗಳ ಹಿಂದೆ ಇಲ್ಲಿ ಕೆಎಸ್ಆರ್ಟಿಸಿ ನಿರ್ಮಿಸಿದ್ದೆನ್ನಲಾದ ಪ್ರಯಾಣಿಕರ ತಂಗುದಾಣ ಶಿಥಿಲಗೊಂಡಿದ್ದು ಪ್ರಜ್ಞಾವಂತ ನಾಗರಿಕರು ಕುಳಿತುಕೊಳ್ಳಲು ಬಯಸುವಂತಿಲ್ಲ. ಅಲ್ಲದೆ ಇದೇ ನಿಲ್ದಾಣದಲ್ಲಿ ಅನಿವಾರ್ಯವಾಗಿ ಕುಳಿತುಕೊಳ್ಳಬೇಕೆಂದರೂ ಇಲ್ಲಿ ಸ್ಥಳಾಭಾವವೂ ಇದೆ. ಈ ಸ್ಥಳವನ್ನು ಬಾಡಿಗೆ ಬೈಕ್ ನಿಲ್ಲಿಸಲು ಮತ್ತು ಅನಪೇಕ್ಷಿತ ಸಂಗತಿಗಳಿಗಾಗಿ ಬಳಕೆ ಮಾಡಿಕೊಳ್ಳಲಾಗ್ತಿದ್ದು ಪ್ರಸ್ತುತ ಬಸ್ ಕಾಯುವ ಪ್ರಯಾಣಿಕರು ಯಾವುದೋ ಅಂಗಡಿ ಅಥವಾ ಹೋಟೆಲ್ ಕಟ್ಟೆಯ ಮೇಲೆ ಕುಳಿತುಕೊಳ್ಳಬೇಕಾದ ಸನ್ನಿವೇಶವಿದೆ. ಇನ್ನು ಉಮ್ಮಚ್ಚಿಗೆಯಲ್ಲಿರುವ ಎರಡನೆಯ ಮತ್ತೊಂದು ಬಸ್ ತಂಗುದಾಣದ ಕಥೆಯೂ ಇದಕ್ಕಿಂತ ಭಿನ್ನವಾಗಿಲ್ಲ. ಉಮ್ಮಚ್ಚಿಗೆ ಕಾತೂರು ರಸ್ತೆಯ ತಿರುವಿನಲ್ಲಿ ತಾಲೂಕು ಪಂಚಾಯತ್ ಅನುದಾನದಿಂದ ಕೆಲ ವರ್ಷಗಳ ಹಿಂದೆ ನಿರ್ಮಿಸಲಾದ ತಂಗುದಾಣವು ಸಂಪೂರ್ಣ ಪಾಳುಬಿದ್ದಿದೆ. ಇಲ್ಲಿರುವ ಎರಡೂ ಬಸ್ ತಂಗುದಾಣ ಶಿಥಿಲಗೊಂಡಿದ್ದು ಪ್ರಯಾಣಿಕರ ಕುಳಿತುಕೊಳ್ಳಬೇಕೆನಿಸುವ ಬಯಕೆಗೆ ಅಡ್ಡಿ ಉಂಟು ಮಾಡುತ್ತಿದೆ. ಈ ಕುರಿತಾಗಿ ಸ್ಥಳೀಯ ಜನಪ್ರತಿನಿಧಿಗಳ ಬಳಿ ಸಾರ್ವಜನಿಕರು ಅನೇಕ ಬಾರಿ ವಿನಂತಿಸಿಕೊಂಡಿದ್ದಾಗಿದೆ. ಹಲವು ಗ್ರಾಮ ಪಂಚಾಯತ್ ಸಭೆಗಳಲ್ಲಿ ಬೇಡಿಕೆ ಸಲ್ಲಿಸಿದ್ದಾಗಿದೆ. ಆದರೂ ಯಾವುದೇ ಪ್ರಯೋಜನಕ್ಕೆ ಬಾರದೆ ಸಾರ್ವಜನಿಕ ವಿನಂತಿಗಳು ಅನುಷ್ಠಾನಗೊಳ್ಳದೆ ಬೇಗುದಿಗೆ ಬಿದ್ದಿವೆ. ಇನ್ನಾದರೂ ದಿನವೂ ನೂರಾರು ಬಸ್ಗಳಲ್ಲಿ ಸಂಚರಿಸುವ ಈ ಪ್ರದೇಶದ ಸಾವಿರಾರು ಸಾರ್ವಜನಿಕರ ಅನುಕೂಲಕ್ಕೆ ಅಗತ್ಯವಾದ ಬಸ್ ತಂಗುದಾಣವನ್ನು ಆದಷ್ಟು ಶೀಘ್ರ ನಿರ್ಮಿಸಿಕೊಡಬೇಕೆಂಬುದು ಈ ಪ್ರದೇಶದ ಅನೇಕ ಸಾರ್ವಜನಿಕರ ಆಗ್ರಹವಾಗಿದೆ. ಮಾಜಿ ಶಾಸಕ ಸಾಹಿಲ್ ಶಾಸಕರ ಕಚೇರಿಯಲ್ಲಿರುವ ಸಾಮಗ್ರಿಗಳನ್ನು ಹೊತ್ತೊಯ್ದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಬಗ್ಗೆ ಬ್ಲಾಕ್ ಕಾಂಗ್ರೆಸ್ ಸುದ್ದಿಗೋಷ್ಠಿ ನಡೆಸಿ ಖಡಕ್ ಪ್ರತಿಕ್ರಿಯೆ ನೀಡಿದೆ.
ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 2013ರಲ್ಲಿ ಸತೀಶ್ ಸೈಲ್ ಅವರು ಶಾಸಕರಾಗಿ ಆಯ್ಕೆಯಾದ ಬಳಿಕ ತಾಲೂಕು ಪಂಚಾಯತ್ ಕಚೇರಿ ಆರಂಭಿಸಲು ಅನುಮತಿ ಪಡೆದಿದ್ದರು. ಈ ವೇಳೆ ಕಚೇರಿಯಲ್ಲಿ ಕೇವಲ 2 ಕುರ್ಚಿಗಳಿದ್ವು. ಬಳಿಕ ಅಲ್ಲಿ ಅಗತ್ಯವಿದ್ದ 15 ಕಾಮಗಾರಿಗಳನ್ನ ಅವರು ಲಕ್ಷಾಂತರ ರೂಪಾಯಿ ಸ್ವಂತ ಖರ್ಚಿನಲ್ಲಿ ಮಾಡಿಸಿಕೊಂಡಿದ್ರು ಎಂದು ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಂಭು ಶೆಟ್ಟಿ ಮಾತನಾಡಿ, ಸತೀಶ್ ಸೈಲ್ ರವರು ಹಲವಾರು ಜನರಿಗೆ ಸಹಾಯ ಮಾಡಿದ ವ್ಯಕ್ತಿಯಾಗಿದ್ದಾರೆ. ಈಗಲೂ ಕೂಡ ಜನರಿಗೆ ಸಹಾಯ ಮಾಡುತ್ತಲೇ ಇದ್ದಾರೆ. ಕೋಟಿಗಟ್ಟಲೆ ವಹಿವಾಟು ನಡೆಸುವ ಅವರು ಶೌಚಾಲಯದ ಪೈಪ್ಗಳನ್ನ ಕಿತ್ತುಕೊಂಡು ಹೋಗುವಷ್ಟು ಕೀಳು ಮಟ್ಟಕ್ಕೆ ಬಂದಿಲ್ಲ. ಅವರು ಮನಸ್ಸು ಮಾಡಿದರೆ ಕಾರವಾರ ಅಂಕೋಲಾದ ಪ್ರತಿಯೊಂದು ಮನೆಗೆ ಶೌಚಾಲಯವನ್ನ ಕಟ್ಟಿಸಿಕೊಡುವಷ್ಟು ಸಾಮರ್ಥ್ಯ ಅವರಿಗಿದೆ. ಸುಮ್ಮನೆ ಅವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುವುದು ಸರಿಯಲ್ಲ ಎಂದರು. ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ, ಕೆಡಿಎ ಅಧ್ಯಕ್ಷ ಸಂದೀಪ್ ತಳೇಕರ್, ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣ ಮೆಹ್ತಾ, ನಗರಸಭಾ ಸದಸ್ಯೆ ನೇಹಾ ನಾಯ್ಕ, ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ, ಪ್ರಚಾರ ಸಮಿತಿ ಅಧ್ಯಕ್ಷ ಫಾಂಕಿ ಫರ್ನಾಂಡಿಸ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸ್ವಾತಿ ದೇಸಾಯಿ ಹಾಗೂ ಮುಂತಾದವರು ಇದ್ದರು. ಗೋಕರ್ಣದ ಮಹಾಬಲೇಶ್ವರ ದೇವಾಲಯಕ್ಕೆ ಕರ್ನಾಟಕದ ಅರಣ್ಯ ಇಲಾಖೆ ಸಚಿವರು ಆಗಮಿಸಿ ಪೂಜೆಯನ್ನ ಸಲ್ಲಿಸಿದರು. ಶುಕ್ರವಾರ ರಾತ್ರಿ ಕರ್ನಾಟಕದ ಅರಣ್ಯ ಇಲಾಖೆ ಸಚಿವರಾದ ಆರ್ ಶಂಕರ್ ಗೋಕರ್ಣಕ್ಕೆ ಆಗಮಿಸಿ ಗಣಪತಿ ಹಾಗೂ ಮಹಾಬಲೇಶ್ವರ ದೇವಾಲಯಕ್ಕೆ ತೆರಳಿ ತಮ್ಮ ಪರಿವಾರ ಸಮೇತರಾಗಿ ತೆರಳಿ ಅಲ್ಲಿ ಪೂಜೆಯನ್ನ ಸಲ್ಲಿಸಿದರು. ನಂತರ ನೂತನ ಟಿವಿ ಜೊತೆ ಪ್ರತಿಕ್ರಿಯಿಸಿದ್ದು ಹೀಗೆ. ಉತ್ತಮ ಆಹಾರ ಆಗಬೇಕು ಅಂತಕ್ಕಂಥ ಇವತ್ತು ಹಿಂದೆ ಬಿದಿರು ಅರಸು ಇವೆಲ್ಲ ಏನು ಆನೆಗೆ ಇಷ್ಟವಾದ ಒಂದು ಮಕ್ಕಳುಗಳು ಇವತ್ತು ಕೃಷ್ಣ ಬಿದಿರು ಇದೆಲ್ಲ ಅದನ್ನು ಹೆಚ್ಚೆಚ್ಚು ಬೆಳೆಸಿದ್ದು ಕೂಡ ನಾನು ಈಗಾಗಲೇ ಆದೇಶ ಮಾಡಿದ್ದೇನೆ. ನಮ್ಮ ಒಟ್ಟಾರೆ ಈ ಒಂದು ರಾಜ್ಯವನ್ನು ಹಸಿರು ಬದುಕೆಯನ್ನಾಗಿ ಮಾಡಬೇಕು ಮತ್ತು ಹೆಚ್ಚಿನ ಸಂರಕ್ಷಣೆ ಕೂಡ ಆಗಬೇಕಾಗಿದೆ. ಇವತ್ತು ರಸ್ತೆಗಳ ಅಗಲೀಕರಣದಿಂದ ಬಹಳಷ್ಟು ಮರಗಳು ಹಾಳಾಗಿದ್ದಾವೆ. ಆನ್ಲೈನಲ್ಲಿ ಹಾವನ್ನು ಆರ್ಡರ್ ಮಾಡೋದಾ? ಇದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ, ಆದರೆ ನಂಬಲೇಬೇಕು. ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ ಹಾವೇ ಯುವತಿಯೊಬ್ಬಳ ಜೀವ ತೆಗೆದಿದೆ. ಚೀನಾದಲ್ಲಿ ಈ ಘಟನೆ ನಡೆದಿರೋದು. ಉತ್ತರ ಶಾಂಗ್ಶಿ ಪ್ರಾಂತ್ಯದ 21 ವರ್ಷದ ಯುವತಿಯೊಬ್ಬಳು ಹಾಫಿನ ವೈನ್ ತಯಾರಿಸಲು ಆನ್ಲೈನ್ ಶಾಪಿಂಗ್ ಪೋರ್ಟಲ್ನಿಂದ ಮ್ಯಾನಿಬ್ರಾಂಡೆಡ್ ಕ್ರೇಟ್ ಎಂಬ ಜಾತಿಯ ವಿಷಕಾರಿ ಹಾವು ತರಿಸಿದ್ಲು. ಜುವಾನ್ ಎಂಬ ಶಾಪಿಂಗ್ ವೆಬ್ಸೈಟ್ನಲ್ಲಿ ಆಕೆ ಈ ಹಾಫನ್ನ ಆರ್ಡರ್ ಮಾಡಿದ್ಲು. ಗುವಾಂಗ್ಡಾಂಗ್ ಪ್ರದೇಶದಲ್ಲಿ ಈ ಹಾವು ಅಳಿವಿನಂಚಿನಲ್ಲಿದ್ದು ಇಲ್ಲಿನ ವ್ಯಾಪಾರಿಯೇ ಈ ಹಾವನ್ನ ಮಾರಾಟ ಮಾಡಿದ್ದ. ಸ್ಥಳೀಯ ಕೊರಿಯರ್ ಕಂಪನಿ ಹಾವನ್ನ ಡೆಲಿವರಿ ಮಾಡಿತ್ತು. ಆದ್ರೆ ಆಗ ಬಾಕ್ಸ್ನೊಳಗೆ ಏನಿತ್ತು ಅನ್ನೋದು ಗೊತ್ತಿರಲಿಲ್ಲ ಅಂತ ಡೆಲಿವರಿ ಮಾಡಿರೋರು ಪತ್ರಿಕೆಯೊಂದಕ್ಕೆ ತಿಳಿಸಿದ್ದಾರೆ. ಕೊರಿಯರ್ನಲ್ಲಿ ಹಾವು ಬಂದ ನಂತರ ಅದು ಯುವತಿಗೆ ಕಚ್ಚಿದ್ದು 8 ದಿನಗಳ ಬಳಿಕ ಆಕೆ ಸಾವನ್ನಪ್ಪಿದ್ದಾಳೆ. ಯುವತಿಗೆ ಕಚ್ಚಿದ ಬಳಿಕ ಹಾವು ಪರಾರಿಯಾಗಿತ್ತು. ಆದರೆ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಯುವತಿಯ ಮನೆಯ ಬಳಿಯೇ ಹಾವನ್ನ ಪತ್ತೆ ಮಾಡಿದ್ದಾರೆ. ಚೀನಾದಲ್ಲಿ ಸಾಂಪ್ರದಾಯಿಕವಾಗಿ ಇಡೀ ಹಾವನ್ನ ಮಧ್ಯದಲ್ಲಿ ಹಾಕಿ ಇನ್ಫ್ಯೂಸ್ ಮಾಡಿ ವೈನ್ ತಯಾರಿಸಲಾಗುತ್ತದೆ. ಈ ವೈನ್ ಶಕ್ತಿ ಹೆಚ್ಚಿಸುತ್ತದೆ ಅಂತ ಹೇಳಲಾಗ್ತದೆ. ಕಾಡು ಪ್ರಾಣಿಗಳನ್ನ ಆನ್ಲೈನ್ ತಾಣಗಳಲ್ಲಿ ಮಾರಾಟ ಮಾಡುವುದನ್ನ ಇಲ್ಲಿ ನಿಷೇಧಿಸಲಾಗಿದೆ. ಆದರೆ ಗ್ರಾಹಕರು ಜುವಾನ್ ಜುವಾನ್ ಅಂತಹ ಸಣ್ಣ ತಾಣಗಳ ಮೊರೆ ಹೋಗ್ತಿದ್ದಾರೆ. ಗುರು ಸಪರ್ಯಾ ಕಾರ್ಯಕ್ರಮವು ಕುಮಟಾದ ಹವ್ಯಕ ಸಭಾಭವನದಲ್ಲಿ ನಡೆಯಿತು. ಆರಂಭದಲ್ಲಿ ನಡೆದ ಶಂಕರ ಸ್ತೋತ್ರ ಕಂಠಪಾಠ ಸ್ಪರ್ಧೆಯಲ್ಲಿ ವಿವಿಧ ವಿಭಾಗಗಳಲ್ಲಿ 25 ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಗುರುಪೂಜೆ, ಶಂಕರ ಅಷ್ಟೋತ್ತರ, ಸಾಮೂಹಿಕ ಪಾರಾಯಣ ನಡೆಯಿತು. ಬಾಳಿಗ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ಉಮೇಶ್ ಶಾಸ್ತ್ರಿಯವರು ವ್ಯಾಸ ಪೂರ್ಣಿಮೆಯ ಮಹತ್ವದ ಕುರಿತು ಮಾತನಾಡಿದರು. ಶ್ರೀಕೃಷ್ಣನಿಂದ ಆರಂಭಗೊಂಡು ವ್ಯಾಸರು, ಶಂಕರಾಚಾರ್ಯರ ಸಹಿತ ಇಂದಿನವರೆಗಿನ ಗುರು ಪರಂಪರೆಯ ಬಗ್ಗೆ ತಿಳಿಸಿ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಗುರು ಪರಂಪರೆಯ ಮಹತ್ವ ಮತ್ತು ಕೊಡುಗೆಯನ್ನ ವಿವರಿಸಿದರು. ಪ್ರತಿಯೊಬ್ಬರೂ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ ಜ್ಞಾನ ಗಳಿಸಿ ಸಾರ್ಥಕ ಜೀವನ ನಡೆಸಲೆಂದು ಹಾರೈಸಿದರು. ಅತಿಥಿಗಳಾದ ವಸಂತರಾವ್ರವರು ಧಾರ್ಮಿಕ ಪಾರಾಯಣಗಳ ಪಠಣದಿಂದ ಧನಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ ಎಂದರು. ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಸಹಿತ ಭಾಗವಹಿಸಿದ ಎಲ್ಲರಿಗೂ ಬಹುಮಾನ ನೀಡಲಾಯಿತು. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ನಂತರ.